ರಿಸ್ವಾನ್ ಸತ್ತವರ ಕ್ರಮ ಸಂಖ್ಯೆ ಮೂರರ ಅಸ್ತಿತ್ವ ಗುರುತು ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬನ್ನಿ ನಿಮ್ಮ ಆಶೀರ್ವಾದ ಮೊದಲು ನಿಮ್ಮ ಆಶೀರ್ವಾದ ಮೊದಲು ನಿಮ್ಮ ಆಶೀರ್ವಾದ ಅದೇ ತರ ಬೀಳಬೇಕು ಕ್ರಮ ಸಂಖ್ಯೆ ಸರಳ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ನಿಮ್ಮೆಲ್ಲರ ಒಡನಾಟಿಗೆ ಇರ್ತಕ್ಕಂತ 24 ಗಂಟೆ ಸದಾ ಮರೆಯಿದ್ರಿ ಮನ ಬಂದು ಬರೇ ಅಭಯ ರಸ್ತ ಮುಖ್ಯಮಂತ್ರಿ ಜೊತೆಗೆ ಮಂತ್ರಿಗಳಾದ ಜಾರ್ಜ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದ ರಾಜ್ ಅವರು ಹಾಗೂ ನಮ್ಮ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ. ಹಣ ಎಲ್ಲೋಯ್ತು, ಜನರಿಗಾದ್ರು ತಲುಪಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ತಪ್ಪ. ಗ್ಯಾಸ್ ಬೆಲ್ಲ ನೀವು 300 ರೂಪಾಯಿ ಇದ್ದಿದ್ದು ಗ್ಯಾಸ್ನ 380 ರೂಪಾಯಿ ಇದ್ದಿದ್ದು ಗ್ಯಾಸ್ನ 1,000 ರೂಪಾಯಿ ಮಾಡಿದ್ರಿ, ಪ್ರಶ್ನೆ ಮಾಡಿದ್ರೆ ತಪ್ಪ. ಇವತ್ತು ನೀವು ಏನೇನು ಹೇಳಿದ್ರಿ ಅದು ಏನೇನು ಮಾಡಕ್ಕೆ ಸಾಧ್ಯವಾಗಿಲ್ಲ. 10 ವರ್ಷ ಇಲ್ಲಿಂದ ನೀವು ಬಿಜೆಪಿಯ ಸಾಂಸದರನ್ನ ಗೆಲ್ಸಿದ್ರಿ. ಅವ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಯಾವುದು ಟೀಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೇನೆ, ಇಲ್ಲಿ ನಮ್ಮ ಮತ ಪಡ್ಕೊಂಡು ನಾವು ಸಾಂಸದರಾಗಿ ಅವ್ರು ಹೋಗಿದಾರಲ್ಲ, ಅವರು ವಾಪಸ್ ಬಂದು ಅವ್ರ ಕ್ಷೇತ್ರದ ಪರವಾಗಿ, ಅವ್ರ ಕ್ಷೇತ್ರದ ಜನರ ಪರವಾಗಿ ಹೋರಾಟ ಮಾಡಿದಾರ? ನಿಮ್ಮ ಪರವಾಗಿ ಎಲ್ಲಿಂದ ಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಿರ? ಯಾವ್ದಾದ್ರು ಒಂದ್ ಸಮಸ್ಯೆ ಇಟ್ಕೊಂಡು ಇಡೀ ಬೆಂಗಳೂರಲ್ಲಿ ಎಲ್ಲಾದ್ರೂ ಅವ್ರು ಹೋರಾಟ ಮಾಡಿದಾರ? 10 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ, ಅವರಿಂದ ಏನು ಬೆಂಗಳೂರಿಗೆ ಅವ್ರ ಕೊಡುಗೆ ಏನು ಅಂತ ನಾವು ಕೇಳಬಾರ್ದ? ಕೇಳ್ತಕ್ಕಂತ ಹಕ್ಕು ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಗಿಲ್ವಾ? ಅವರು ಕೆಲಸ ಮಾಡದೇ ಇದ್ರೆ ಬದಲಾವಣೆ ಮಾಡ್ತಕ್ಕಂತ ಹಕ್ಕು ನಿಮ್ಮ ಮತದಾರರಿಗೆ ನಿಮ್ಗೆ ಇಲ್ವಾ? ನೀವು ಹಕ್ಕನ್ನು ಚಲಾಯಿಸಬೇಕಲ್ಲ. ನಾನು ಇಷ್ಟೇ ಹೇಳ್ತೇನೆ, 10 ವರ್ಷ MP ಆಗಿದ್ದವರು ಈ ಕ್ಷೇತ್ರದ ಬಗ್ಗೆ 5 ಸಾಧನೆ ಹೇಳಿ ಅಂದ್ರೆ ಅವ್ರಿಗೆ ಹೇಳಕ್ ಸಾಧ್ಯವಾಗ್ತಿಲ್ಲ. ಆಯ್ತು, ನಮ್ಗೆ ನೋಡ್ಬೇಡಿ, ಯಾರು ದಿಲ್ಲಿಯಲ್ಲಿ ಇದಾರೆ ಅವ್ರು ನೋಡಿ ಅಂತ ನೀವು ಹೇಳ್ತಾ ಇದ್ರಿ. ಆಯ್ತು, ಅವರ 5 ಸಾಧನೆ ಹೇಳಿ ಅಂತ ಕೇಳಿದ್ರೆ ಅದನ್ನು ಕೂಡ ಕೇಳೋದು ತಯಾರಿಲ್ಲ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ನನ್ನ ಯುವಕ, ನಾನು ಯಾವುದು ಸುಳ್ಳು ಹೇಳಿ ಬಹಳ ದಿವಸ ಬದುಕೋನಲ್ಲ. ನಾನು ಒಂದು ಮಾತು ನಿಮ್ಗೆ ಹೇಳ್ತೇನೆ, ಅವ್ರಿಗೆ 10 ವರ್ಷ ಅವಕಾಶ ಕೊಟ್ಟಿದ್ದೀನಿ. ನನ್ಗೂ ಒಂದು ಸಾರಿ ಅವ್ರ ಆಶೀರ್ವಾದ, ಒಂದು ಬಾರಿ ಆಶೀರ್ವಾದ ಮಾಡಿ. ನಿಮ್ಮ ಮನೆಯ ಹುಡುಗನಾಗಿ ನಿಮ್ಮ ಜೊತೆಗೆ ಇರ್ತೇನೆ. ಯಾವುದು ಮತ ಭೇದ ಇಲ್ಲದೆ ಎಲ್ಲರೂ ಸೇವೆ ಮಾಡ್ತೀನಿ. ಒಬ್ಬ ಹುಡುಗ ನಿಮ್ಮ ಜೊತೆಗಿದ್ದು ನಿಮ್ಮ ಮನೆ ಹುಡುಗ ಆಗಿ ನಿಮ್ಮ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ನಿಮ್ಮ ಬಡವಣಿಗೆ ಯಾವುದೇ ತೊಂದರೆ ಇರಲಿ, ಯಾವುದೇ ಕಷ್ಟ ಇರಲಿ, ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಪರವಾಗಿ ಧ್ವನಿಗೂಡಿಸ್ತೀನಿ. ಈ ಮಾತನ್ನು ನಾನು ಕೊಡ್ತಾ ಇದ್ದೇನೆ ಅವ್ರಿಗೆ.